ನಾನು ಅಂದ್ಕೊಂಡದಕ್ಕಿಂತ ತುಂಬ ದೊಡ್ಡದಾಗೋಯ್ತಪ್ಪ. ನೀವು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ಡಿ ಎಸ್ ಎಲ್ ಆರ್ ಅಲ್ಲಾದರೂ ಮಾಡಿ, ಆ್ಯಂಡ್ರಾಯ್ಡಲ್ಲಾದರೂ, ಆ್ಯಂಡ್ರಾಯ್ಡ್ ಫೋನ್ಸಲ್ಲಾದರೂ ಮಾಡಿ, ಐಫೋನಲ್ಲಾದರೂ ಮಾಡಿ, ನಿಮಗೆ ಲೈಟಿಂಗ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೀವೊಬ್ಬರು ಟ್ಯಾಟೂ ಆರ್ಟಿಸ್ಟ್ ಆಗಿರ್ಬೋದು, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಯೂಟ್ಯೂಬರ್ ಆಗಿರ್ಬೋದು, ಟಿಕ್ಟಾಕ್ ಮಾಡುವಂಥವ್ರಾಗಿರ್ಬೋದು, ಹೀಗೆ ತುಂಬ ಜನಕ್ಕೆ ಒಂದು ಲೈಟ್ನ ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ರಿಂಗ್ ಲೈಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ. ನನ್ನ ಹತ್ರ ಆಲ್ರೆಡಿ ಒಂದು ರಿಂಗ್ ಲೈಟ್ ಇದೆ, ಅದು ನೋಡಿ ಈ ಥರ ಇದೆ, ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮಾಮೂಲಿ ಇದು ಸಿಂಪಲ್ ಆ್ಯಂಡ್ ಏನೋ ಸಖತ್ತು ಬೇಸಿಕ್ ವರ್ಷನ್ನು, ಸ್ವಲ್ಪ ಮುರಿದೋಗಿದೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಟೇಪ್ ಹಾಕಿದ್ದೀನಿ. ಮತ್ತು ಇದೊಂದು 200 ರುಪೀಸ್ದು ರಾಜಾ ಮಾರ್ಕೆಟಲ್ಲಿ ತಂದಿರೋದಂಥದ್ದು ಒಂದು ಸಿಂಪಲ್ ಟ್ರೈಪೋಡು, ಅದು ಲೈಟ್ಗೋಸ್ಕರ ಯೂಸ್ ಮಾಡೋವಂಥದ್ದು. ಹಿಂಗೆ ಅಪ್ಗ್ರೇಡ್ ಲೈಟ್ ಅಪ್ಗ್ರೇಡ್ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಕತ್ಲು ಕತ್ತಲಾಗಿ ಕಾಣಿಸ್ತಾ ಇತ್ತು. ತುಂಬ ವೀಡಿಯೋಸ್ ಮಾಡೋದಿದೆ ನಾನು, ಕಾಮಿಡಿ ವೀಡಿಯೋಸ್ನ, ಹಾಗೆ ಮಿಮಿಕ್ರಿ ಸೀರೀಸ್ನ ಮಾಡೋದಿದೆ. ಲೈಟಿಂಗ್ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಅಮೆಝಾನಲ್ಲಿ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಬಂತು ನೋಡಿ, ಓ ಮೈ ಗಾಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಲೈಟ್ ಅಂತಂದರೆ. ಇದು ನೀವು ಬುಕ್ ಮಾಡಿದಾಗ ಹುಷಾರು, ನೀವು ಒಬ್ಬರೇ ಹೋಗಿ ಎತ್ಕೊಂಬನ್ನಿ, ಮನೆಯವ್ರು ನೋಡಿದ್ರೆ ಬೈದ್ಬಿಡ್ತಾರೆ, ನೀವು ಇಲ್ದವೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಎಂತೆಂತಕ್ಕೂ ಅಂತ. ಲೈಟ್ ಅಂತೂ ತುಂಬ ದೊಡ್ಡದಾಗಿದೆ. ನಾನು ಅಂದ್ಕೊಂಡು ನಾನು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ತೊಗೊಳ್ಳಿ. ನಾನು ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಬ್ಯಾಗ್, ತುರುವೇಕೆರೆ ಸೋಮವಾರ ಸಂತೆಗೆ ಹೋದರೆ ಒಳ್ಳೆ ಸಂತೆಗೂ ಆಗುತ್ತೆ ಬ್ಯಾಗ್. ಆ ಥರ ಇದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ಡಿಜಿಟೆಕ್ ಅವ್ರದ್ದು. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಹಸ್ತಿನಾಪುರಿ ನೋಡಿ, ಇಷ್ಟು ದೊಡ್ಡದಾಗಿ ಒಂದು ರಿಂಗ್ ಲೈಟು. ವಾವ್, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ವಾವ್ ನೋಡಿ, ಹಿಂದೆಗಡೆಯಿಂದ ಈ ಥರ ನೋಡೋಕ್ಕೆ ಸಿಗುತ್ತೆ ನಿಮಗೆ. DRL 18H ಅಂತ ಈ ಮಾಡೆಲ್ ನೇಮು ಇದು. ಇದು ಪವರ್ ಸಪ್ಲೈಗೆ, ಇದು ಸ್ವಿಚ್ಚು, ಪವರ್ ಬಟನ್ ಆನು ಆಫು. ಮತ್ತು ಇಲ್ಲಿ ನಾಬ್ ಕೊಟ್ಟಿದ್ದಾರೆ, ಒಂದು ಇಂಟೆನ್ಸಿಟಿಗೆ, ಒಂದು ಬ್ರೈಟ್ನೆಸ್ಗೆ. ನಿನ್ನ ಕಾಣಿಸ್ತಾ ಇದೆಯಾ? ಒಂದು ಇಂಟೆನ್ಸಿಟಿಗೆ ಮತ್ತು ಒಂದು ಬ್ರೈಟ್ನೆಸ್ಗೆ ಎರಡು ನಾಬ್ ಕೊಟ್ಟಿದ್ದಾರೆ. ತೋರಿಸ್ತೀನಿ ಇದು ಯಾವ ಥರ ಕಾಣಿಸುತ್ತೆ, ಎಷ್ಟು ಇಂಟೆನ್ಸ್ ಆಗಿ ಬರುತ್ತೆ ಅಂತ ಎಲ್ಲ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾನು ನಿಮಗೆ ಫಸ್ಟು ಬ್ರೀಫ್ ಮಾಡಿಬಿಡ್ತೀನಿ. ಎಸ್, ಇದು ಡಿಜಿಟೆಕ್ 18 ಇಂಚು. ಇದು 18 ಇಂಚ್ ಬರುತ್ತೆ. LED ರಿಂಗ್ ಲೈಟ್ ಇದು, ಕಂಪ್ಲೀಟ್ಲಿ ಆಫ್ LED. ಎರಡು ಕಲರ್ ಮೋಡ್ ಬರುತ್ತೆ ನಿಮ್ಗೆ ಇದರಲ್ಲಿ, ನಿಮ್ಮ ಯೂಟ್ಯೂಬ್ಗಾಗಲಿ, ಫೋಟೋಶೂಟ್ಗಾಗಲಿ, ವಿಡಿಯೋ ಶೂಟ್ಗಾಗಲಿ, ಮೇಕಪ್ಪು, ವೀಲಾಗಿಂಗ್ಗೆಲ್ಲ ಯೂಸ್ ಮಾಡ್ಬೋದು. ಈ ಮಾಡೆಲ್ ನೇಮ್ ಬಂದು DRL 18 ಅಂತ. ಸೊ ಇದರಲ್ಲಿ ಇಂಟೆನ್ಸಿಟಿ ಕಂಟ್ರೋಲ್ ಮಾಡ್ಬೋದು, ನೀವು ಕಲರ್ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಬೋದು. 3200K to 5600K ವರೆಗೂ ನೀವು ಕಲರ್ ಟೆಂಪ್ರೇಚರ್ನ ಕೂಡ ವೇರಿ ಮಾಡ್ಬೋದು. ಹಾಗೆ ರೊಟೇಷನ್ ತುಂಬ ಚೆನ್ನಾಗಿ ಮಾಡ್ಬೋದು, ಕಂಪ್ಲೀಟ್ ಒಂದು ಏನೋ 360 ಡಿಗ್ರಿ ಆ ಥರ ಎಲ್ಲ. 1.1 kg ಇರುತ್ತೆ ಇದು. ಎಸ್, ಬನ್ನಿ ಇನ್ನು ಬಾಕ್ಸಲ್ಲಿ, ಐ ಮೀನ್ ಇನ್ನು ಬ್ಯಾಗಲ್ಲಿ ಇನ್ನೂ ಏನೇನು ಇರುತ್ತೆ ಅಂತ ಚೆಕ್ ಮಾಡೋಣ. ಬನ್ನಿ ಸರ್, ಇದು ಸ್ವಲ್ಪ ಇಟ್ಕೊಳ್ಳಿ. ಸೊ ಇದ್ರ ಜೊತೆಗೆ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಓದ್ಕೊಬೋದು ಟೈಮಿದೆ. ಸೊ ಇದಾದಮೇಲೆ ಒಂದು ಪವರ್ ಕೇಬಲ್ಲಿದೆ, ಪವರ್ ಕೇಬಲ್ ಲೈಟ್ದು. DSLR ಒಂದು ಮೌಂಟ್ ಇದೆ, ಇದಕ್ಕೆ ಹಾಕ್ಬೇಕು ಮೇಲ್ಗಡೆ, ನಾನು ತೋರಿಸ್ತೀನಿ. ಇದು ಮೊಬೈಲ್ ಹೋಲ್ಡರು, ಇದಕ್ಕೆ ಇದನ್ನು ಈ ಥರ ಟೈಟ್ ಮಾಡ್ಕೊಬೋದು. ಅದರ ಕೆಳಗಡೆ ಇನ್ನೊಂದು ಸ್ಪೇರಾಗಿ ಒಂದು ನಟ್ನ ಕೊಟ್ಟಿದ್ದಾರೆ, ಸ್ಪೇರಾಗೊಂದು ನಟ್ನ ಕೊಟ್ಟಿದ್ದಾರೆ. ಓಕೆನಾ, ಕಾಣಿಸ್ತಾ ಇದೆಯಾ? ಸೊ ಸ್ಪೇರ್ ಅಲ್ಲ ಇದು, ಇದನ್ನು ಇದಕ್ಕೆ ಕನೆಕ್ಟ್ ಮಾಡಿ ಇದನ್ನು ತೊಗೊಂಬಂದು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಇದನ್ನು ಇಲ್ಲಿಗೆ ಅಸೆಂಬಲ್ ಮಾಡಬೇಕು. ಇವಾಗ ಇದನ್ನು ನಿಲ್ಲಿಸೋದಕ್ಕೆ ಒಂದು ಏನು ಬೇಕು, ಒಂದು ಸ್ಟ್ಯಾಂಡ್ ಬೇಕು, ಲೈಟ್ಗೆ ಸ್ಟ್ಯಾಂಡ್ ಬೇಕು. ಸೊ ಆ ಸ್ಟ್ಯಾಂಡ್ ಕೂಡ ಪರ್ಚೇಸ್ ಮಾಡಿದ್ದೀನಿ, ತೋರಿಸ್ತಾ ಹೋಗ್ತೀನಿ.
ಇದು ಡಿಜಿಟೆಕ್ ಅವ್ರದ್ದೇ, ನಿಮಗೆ 9 feet ಬರುತ್ತೆ, ಅಲ್ಯೂಮಿನಿಯಂ ಇಂದ ಮಾಡಲಾಗಿದೆ, ಸ್ವಲ್ಪ ಲೈಟ್ ವೈಟು, DLS 9 feet ಅಂತ ಈ ಒಂದು ಮಾಡೆಲ್ ಹೆಸರು. ಹೆವಿ ಡ್ಯೂಟಿ, ಲೈಟ್ ವೈಟು, ಜರ್ಕ್ ಪ್ರೂಫ್, ಇಲ್ಲೆಲ್ಲ ಒಂಥರ ಸ್ಪ್ರಿಂಗಿ ಮೂಮೆಂಟ್ಸ್ ಇದೆ, ಸೊ ಅದು ಜರ್ಕ್ ಪ್ರೂಫ್ ಅಂತ ಹೇಳ್ತಾ ಇದ್ರೆ. ಸೊ ಸಪೋರ್ಟ್ಸ್ ಮಲ್ಟಿ ಲೈಟ್ಸ್, ತುಂಬ ಲೈಟ್ಸ್ನ ಸಪೋರ್ಟ್ ಮಾಡುತ್ತೆ. ಹಾಗೆ ಫ್ಲಿಪ್ ಲಾಕ್ಸ್ ತುಂಬ ಚೆನ್ನಾಗಿದೆ, ಒಂದ್ಸಲ ಹಿಂಗಂದು ಹಿಂಗೆ ಲಾಕ್ ಮಾಡಿದ್ರೆ ಸಾಕು, ಕಚ್ಚಕ್ಕಂತ ಲಾಕ್ ಆಗಿಬಿಡುತ್ತೆ. ನಾನು ಅಂದ್ಕೊಂಡದಕ್ಕಿಂತ ತುಂಬ ದೊಡ್ಡದಾಗೋಯ್ತಪ್ಪ. ಇರಲಿ ಬಿಡಿ, ಲೈಟ್ ಯಾವ ಥರ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಎಸ್, ಆನ್ ಮಾಡ್ತಾ ಇದ್ದೀನಿ. ವಾಹ್, ಓ ಮೈ ಗಾಡ್, ತುಂಬಾ ಇಂಟೆನ್ಸ್ ಆಗಿದೆ. ಏನಕ್ಕೆ ಇದನ್ನ ಪರ್ಚೇಸ್ ಮಾಡ್ದೆ? ಒಂದು 100 candles ಒಂದು ಹೊಟ್ಟೆ ಬಲ್ಪ್ ಹಾಕೊಂಡಿದ್ರೆ ಆಗ್ತಾ ಇತ್ತಲ್ಲ ಅಂತ ನೀವು ಅನ್ಕೊಬೋದು. ತುಂಬ ಹೀಟ್ ಆಗುತ್ತೆ, ಮಾತಾಡೋಕ್ಕಾಗಲ್ಲ, ಆ ರೇಂಜ್ ಮುಖಕ್ಕೆ ಹೊಡಿತಾ ಇರುತ್ತೆ. ತುಂಬ ಚೆನ್ನಾಗಿದೆ, ಇಂಟೆನ್ಸಿಟಿ ನಾವೆಲ್ಲ ಇದೆ. ಓ, ಕಲರೆಲ್ಲ ನೋಡಿ, ಕಲರೆಲ್ಲ ಯಾವ ಥರ ಚೇಂಜ್ ಆಗ್ತಿದೆ. ಇಷ್ಟು ಕಡಿಮೆ ಮಾಡ್ಕೊಬೋದು, ಇಷ್ಟು ಜಾಸ್ತಿ, ಓ ಫುಲ್ ಅಂತಂದರೆ ಇಷ್ಟು ಬರುತ್ತೆ ನಿಮಗೆ. ಬೇಜಾನಾಗೋಯ್ತು, ಲೈಟಿಂಗು ಅದ್ಭುತವಾಗಿದೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಇನ್ನು ಮುಂದೆ ನನ್ನ ಎಲ್ಲ ವೀಡಿಯೋಗಳು ಈ ಒಂದು ಲೈಟಿಂದ ಬರುತ್ತೆ. ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನಾವು ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬರ್ತಾ ಇದ್ದೀನಿ. ನಾನು ನಿಮ್ಮ ದಿಲೀಪ, ನಮಸ್ಕಾರ. ಈ ಲೈಟ್ದು ಮತ್ತು ಈ ಒಂದು ಸ್ಟ್ಯಾಂಡ್ದು, ಲೈಟು ಮತ್ತು ಸ್ಟ್ಯಾಂಡ್ ಎರಡು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬೇ ಮಾಡಿಲ್ವಾ? ಸಬ್ಸ್ಕ್ರೈಬ್ ಮಾಡಿದ್ರು, ನಮಸ್ಕಾರ, ಬಾಯ್.